ಪೋಷಕರು ನೋಡಬೇಕಾಗಿರುವಂತ ಸುದ್ದಿ ಇದು ನಿಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಶಾಲೆಗೆ ಸೇರಿಸೋ ಮುನ್ನ ಸಾಕಷ್ಟು ಎಚ್ಚರವನ್ನ ವಹಿಸಬೇಕಾಗುತ್ತೆ ಶಾಲೆಯ ಪೂರ್ವಪರ ವಿಚಾರಿಸದೆ ಮಕ್ಕಳನ್ನು ಸೇರಿಸಿದ್ರೆ ಮೋಸ ಹೋಗ್ತೀರಾ ಹುಷಾರ್ ಸಿಬಿಎಸ್ಇ ಹೆಸರಿನಲ್ಲಿ ಪೋಷಕರಿಗೆ ಮೋಸ ಮಾಡಿದೆ ಖಾಸಗಿ ಶಾಲೆ ಸಿಬಿಎಸ್ಇ ಅಂತ ಪೋಷಕರಿಗೆ ಪಂಗನಾಮವನ್ನ ಹಾಕಿದೆ ಆರ್ಕಿಡ್ ಶಾಲೆ ಪರೀಕ್ಷೆ ಬಂದಾಗ ಆರ್ಕಿಡ್ ಶಾಲೆಯ ಮೋಸದಾಟ ಏನು ಅನ್ನೋದು ಬಯಲಾಗಿದೆ ದುಬಾರಿ ಫೀಸ್ ಅನ್ನ ಕಟ್ಟಿದಂತ ಪೋಷಕರಿಗೆ ಈಗ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಶಾಲೆಯ ಬಳಿ ಪ್ರತಿಭಟನೆ ಮಾಡಿದ್ದಾರೆ ನ್ಯಾಯಕ್ಕಾಗಿ ಆಗ್ರಹವನ್ನ ಮಾಡುತ್ತಾ ಇದ್ದಾರೆ ನೂರಾರು ನೊಂದ ಪೋಷಕರು ಬೆಂಗಳೂರಿನ ನಾಗರಭಾವಿಯಲ್ಲಿರುವಂತ ಆರ್ಕಿಡ್ ಶಾಲೆ ಇದು ಲಕ್ಷ ಲಕ್ಷ ಫೀಸ್ ಅನ್ನ ಕಟ್ಟಿಸಿಕೊಂಡು ಏನೋ ಶಾಲೆಯ ಮುಖವಾಡ ವರ್ಷದ ಒಳಗೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡು ಇದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಲಾಗಿದೆ ಪೋಷಕರ ಬಳಿ ನಮ್ಮದು ಸಿಬಿಎಸ್ಇ ಮಾನ್ಯತೆ ಇರುವಂತ ಶಾಲೆ ಅಂತ ಆ ಶಾಲಾ ಆಡಳಿತ ಮಂಡಳಿ ಹೇಳಿತ್ತು ಪಬ್ಲಿಕ್ ಎಕ್ಸಾಮ್ ಬರೆಸೋದಕ್ಕೆ ಮುಂದಾದಾಗ ಶಾಲೆಯ ಕಳ್ಳಾಟ ಬಯಲಾಗಿದೆ ಸಿಬಿಎಸ್ಇ ಮಾನ್ಯತೆ ಇಲ್ಲ ಅಂತ ಈಗ ಶಾಲಾ ಆಡಳಿತ ಮಂಡಳಿ ಒಪ್ಪಿಕೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ ಈಗ ನ್ಯಾಯಕ್ಕಾಗಿ ಪೋಷಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಈಗಾಗಲೇ ಸಾಕಷ್ಟು ಜನ ಪೋಷಕರು ಮೋಸ ಹೋಗಿದ್ದಾರೆ ಒಂದು ವರ್ಷದ ನಂತರವೇ ಇವರು ಮೋಸ ಹೋಗಿದ್ದು ಗೊತ್ತಾಗಿದೆ ಸದ್ಯ ಶಾಲಾ ಆಡಳಿತ ಮಂಡಳಿ ಕೂಡ ನಾವು ಇಲ್ಲ ಸಿಬಿಎಸ್ಇ ಮಾನ್ಯತೆ ಪಡೆದಿಲ್ಲ ಅಂತ ಈಗ ಒಪ್ಪಿಕೊಂಡಿದ್ದಾರೆ ಯಾವ ಕ್ರಮಕ್ಕೆ ಈಗ ಮುಂದಾಗುತ್ತೆ ಪೊಲೀಸ್ ಇಲಾಖೆ ಅಂತ ಇನ್ನಷ್ಟೇ ಪ್ರಮುಖವಾಗಿ ಇವಾಗ ಏನು ಆರ್ಚಿಡ್ ಸ್ಕೂಲ್ ನಲ್ಲಿ ಏನು ಮೋಸದಾಟ ಈಗ ಬೆಳಕಿಗೆ ಬಂದಿದೆ ಇದೇ ರೀತಿಯಾಗಿ ಆ ಲಕ್ಷಾಂತರ ಜನ ಪೋಷಕರು ಇದೇ ರೀತಿಯಾಗಿ ಪ್ರತಿನಿತ್ಯ ಪ್ರತಿ ವರ್ಷ ಕೂಡ ಮೋಸಕ್ಕೆ ಒಳಗಾಗ್ತಾನೆ ಇದ್ದಾರೆ ಆದ್ರೆ ಇದೆಲ್ಲ ಗೊತ್ತಿದ್ರು ಕೂಡ ಶಿಕ್ಷಣ ಇಲಾಖೆ ಇಂಥ ಕಳ್ಳಾಟ ಆಡ್ತಿರುವಂತಹ ಖಾಸಗಿ ಶಾಲಾ ಕಾಲೇಜಿನ ವಿರುದ್ಧ ಯಾವುದೇ ರೀತಿಯಾಗಿ ಕೂಡ ಇದುವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಫೀಸ್ ಕಟ್ಟಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸಿಬಿಎಸ್ಇ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅನುಮತಿ ಇದೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕ್ತಾರೆ ಅದ್ ಸಂಬಂಧಪಟ್ಟಂತೆ ಪೋಷಕರು ಕೂಡ ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ನಾವಂತೂ ಸರಿಯಾದಂತ ಎಜುಕೇಶನ್ ಅನ್ನ ಪಡೆಯೋದಕ್ಕಾಗ್ಲಿಲ್ಲ ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಎಜುಕೇಶನ್ ಅನ್ನ ಕೂಡ ನಾವು ಪ್ರಜ್ಞಾವಂತರನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪೋಷಕರು ಕೂಲಿ ಮಾಡಿದ್ರೂ ಪರವಾಗಿಲ್ಲ ಮತ್ತೆ ಏನಾದ್ರೂ ಸಾಲ ಮಾಡಿದ್ರು ಪರವಾಗಿಲ್ಲ ಇಡೀ ತಮ್ಮ ಭವಿಷ್ಯದಲ್ಲಿ ದುಡಿದಂತ ಹಣವನ್ನೆಲ್ಲವನ್ನು ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡ್ತಾರೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಕಟ್ತಾರೆ ಆದ್ರೆ ಖಾಸಗಿ ಶಾಲಾ ಆಡಳಿತ ಮಂಡಳಿಯವರು ಈ ರೀತಿಯಾಗಿ ಪ್ರತೇ ಪದೇ ಮಕ್ಕಳಿಂದಲೇ ಅವರು ಶಾಲಾ ಆಡಳಿತ ಮಂಡಳಿಯನ್ನು ನಡೆಸ್ತಾರೆ ಆದ್ರೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡೋದು ಬಿಟ್ಟು ಮಕ್ಕಳು ಮತ್ತೆ ಪೋಷಕರಿಗೆ ಮೋಸ ಮಾಡುವಂತ ಕೆಲಸವನ್ನ ಈ ರೀತಿಯಾಗಿ ಮಾಡ್ತಿದ್ದಾರೆ ಹಾಗಾಗಿ ಇದೊಂದು ಎಕ್ಸಾಂಪಲ್ ಅಂತ ತೆಗೆದುಕೊಂಡು ಏನು ನಾಗರಬಾಯಲ್ ಆರ್ಕಿಡ್ ಸ್ಕೂಲ್ ಯಾವ ರೀತಿಯಾಗಿ ಮಾಡ್ತಿದೆ ಇದೇ ರೀತಿಯಾಗಿ ಯಾವ್ಯಾವ ಶಾಲೆಯಲ್ಲಿ ಇದೇ ರೀತಿಯಾಗಿ ಮೋಸದಾಟ ಆಡ್ತಿದ್ದಾರೆ ಪ್ರತಿಯೊಬ್ಬ ಪೋಷಕರು ಕೂಡ ಇದು ಮನವರಿಕೆ ಮಾಡುವಂತ ಕೆಲಸವನ್ನ ಅಲ್ಲಿನ ಪೋಷಕರು ಮಾಡಬೇಕು ಮತ್ತೆ ಸರ್ಕಾರ ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡು ಏನ್ ಸ್ಥಳೀಯವಾಗಿ ಯಾರೆಲ್ಲ ಬಿಇಒ ಹೋಗ್ಲಿ ಬರ್ತಾರೋ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವರ ಸ್ಥಳಕ್ಕೆ ಹೋಗಿ ಪೋಷಕರ ಬಳಿ ಎಷ್ಟು ಫೀಸ್ ಅನ್ನ ತೆಗೆದುಕೊಂಡಿದ್ದಾರೆ ಇವರು ಸಿಬಿಎಸ್ಇ ಪರೀಕ್ಷೆಗಳನ್ನು ಅನ್ನುವಂತ ಸಿಲೆಬಸ್ ಅನ್ನ ತಗೊಂಡಿದ್ದಾರ ಅದಕ್ಕೆ ಅನುಮತಿಯನ್ನು ಪಡೆದಿದ್ದಾರ ಅದೇ ರೀತಿಯಾಗಿ ಎಜುಕೇಶನ್ ಅನ್ನು ಕೊಡ್ತಿದ್ದ ಇಲ್ಲ ಅಂತಂದ್ರೆ ಮಾಡರ್ನ್ ಎಜುಕೇಶನ್ ಯಾವ ರೀತಿಯಾಗಿ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆಲೂ ಕೂಡ ಇವರು ತನಿಖೆಯನ್ನ ಮಾಡಿ ಇಲ್ಲ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಏನಾದ್ರು ಶಿಸ್ತು ಕ್ರಮ ತೆಗೆದುಕೊಂಡ್ರೆ ಮಾತ್ರ ಈ ಬುದ್ಧಿ ಕಲಿತಾರೆ ಇಲ್ಲವಾದ್ರೆ ಪ್ರತಿ ವರ್ಷ ಕೂಡ ಮಕ್ಕಳು ಮತ್ತೆ ಪೋಷಕರು ಇದೇ ರೀತಿಗೆ ಪ್ರತಿಭಟನೆಯನ್ನು ಕೂಡ ಮಾಡ್ಬೇಕಾಗತ್ತೆ ಮತ್ತೆ ವಂಚನೆಗೆ ಒಳಗಾಗಬೇಕಾಗತ್ತೆ ಆದ್ರೆ ಶಿಕ್ಷಣವನ್ನ ಮೂಲಭೂತ ಬೇಸಿಕ್ ತಲ ಜನರಿಗೂ ಕೊಡಬೇಕಾಗತ್ತು ಇಂಥವ್ರಲ್ಲಿ ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ರೆ ಮಕ್ಕಳ ಮತ್ತೆ ಭವಿಷ್ಯದ ಮೇಲೆ ಮತ್ತೆ ಮುಂದೆ ಅವರು ದೊಡ್ಡವರಾದ ಮೇಲೆ ಇಡೀ ಪ್ರಪಂಚಕ್ಕೆ ಇಡೀ ದೇಶದ ಮೇಲೆ ಇವರು ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಈ ಒಂದು ಶಾಲೆಯನ್ನ ಆಧಾರವಾಗಿ ತೆಗೆದುಕೊಂಡು ಪ್ರತಿಯೊಂದು ಶಾಲೆಗಳಲ್ಲಿ ಕೂಡ ಇದೇ ರೀತಿಯಾಗಿ ಕೂಡ ತನಿಖೆಯನ್ನ ಮಾಡ್ಬೇಕಾಗಿದೆ ಲೀನಶ್ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡಿದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ